62 63ನ್ನು ತಾವು ಗಮನಿಸಬೇಕು. ನ್ಯಾಯಾಧಿಕರಣಗಳು, ನಾನು ಫಾರ್ ದ ಬೆನಿಫಿಟ್ ಆಫ್ ದಿ ಹೌಸ್ ಓದ್ತಾ ಇದ್ದೇನೆ. ನ್ಯಾಯಾಧಿಕರಣಗಳು, ಆಯೋಗಗಳು ಮುಂತಾದವುಗಳು ಮುಂದಿರುವ ವಿಷಯವನ್ನು ಕುರಿತು ಚರ್ಚಿಸಲು ನಿಲುವಳಿ ಸೂಚನೆ ತರುವುದು ಯಾವುದೇ ನ್ಯಾಯಿಕ ಅಥವಾ ನ್ಯಾಯಿಕ ಸ್ವರೂಪದ ಪ್ರಕಾರಗಳನ್ನು ನಿರ್ವಹಿಸುತ್ತಿರುವ ಯಾವುದೇ ಶಾಸನಬದ್ಧ ನ್ಯಾಯಾಧಿಕರಣ ಅಥವಾ ಶಾಸನಬದ್ಧ ಪ್ರಾಧಿಕಾರದ ಮುಂದೆ ಅಥವಾ ಯಾವುದೇ ವಿಷಯದ ಬಗ್ಗೆ ವಿಚಾರಣೆ ಅಥವಾ ತನಿಖೆ ನಡೆಸಲು ನೇಮಿತವಾದ ಯಾವುದೇ ಆಯೋಗ ಅಥವಾ ವಿಚಾರಣಾ ನ್ಯಾಯಾಲಯದ ಮುಂದೆ ಬಾಕಿ ಇರುವ ವಿಷಯದ ಮೇಲೆ ಚರ್ಚಿಸುವ ಯಾವುದೇ ನಿಲುವಳಿ ಸೂಚನೆಯನ್ನು ತರಲು ಸಾಮಾನ್ಯವಾಗಿ ಅವಕಾಶ ಕೊಡತಕ್ಕದ್ದಲ್ಲ. ಇದು ಒಂದು ಅಧ್ಯಕ್ಷರೇ. ಎರಡನೇದು, ನಾನು ಮೊನ್ನೆ ಶಿವಲಿಂಗೇಗೌಡ್ರ ಆಮೇಲೆ ಚರ್ಚೆ ಮಾಡ್ರಿ ಬರ್ರಿ ಅಧ್ಯಕ್ಷರೇ. ಈಗ ಒಂದು ಪ್ರಶ್ನೆ ಆಗಲೇ ಮಾತಾಡುವಾಗ ಚರ್ಚೆ ಮಾಡುವಾಗ ಎಲ್ಲಿದೆ, ಪ್ರಾರಂಭ ಆಗಿಲ್ಲ, ಆಯೋಗ ಇನ್ನು ಹೈಕೋರ್ಟ್ನವರಿಂದ ಪರವಾನಗಿ ಸಿಕ್ಕಿಲ್ಲ. ಈಗಾಗಲೇ ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ, ಎನ್ಕ್ವೈರಿ ಆಫ್ ಕಮಿಷನ್ ಆಕ್ಟ್ 1952 ನಿಯಮ 3ರ ಉಪನಿಯಮ 1ರನ್ವಯ ಮಾನ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಿಂದ ವಿಚಾರಣೆ ನಡೆಸಲು ವಿಚಾರಣಾ ಆಯೋಗವನ್ನು ಸರ್ಕಾರ ರಚಿಸುವುದಕ್ಕೆ ನಿರ್ಣಯಿಸಿದೆ. ಈ ಹಿನ್ನೆಲೆಯೊಳಗೆ ಆರೋಪಗಳ ಬಗ್ಗೆ ವಿಚಾರಣೆಯನ್ನು ನಡೆಸಲು ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ 1952 ಅದರ ನಿಯಮ 3 ಉಪನಿಯಮ 1ರನ್ವಯ ಪ್ರದತ್ತವಾದ ಅಧಿಕಾರದನ್ವಯ ಸರ್ಕಾರವು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಪಿಎನ್ ದೇಸಾಯಿರವರ ನೇತೃತ್ವದಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗ ರಚಿಸಿದೆ. ದಿಸ್ ಈಸ್ 14/7/2024. ಸದರಿ ವಿಚಾರಣಾ ಆಯೋಗವು ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ 1952 ಹಾಗೂ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ನಲ್ಲಿ ಅವಕಾಶದಡಿ ವಿಚಾರಣೆ ನಡೆಸಲು ಎಲ್ಲ ಅಧಿಕಾರವನ್ನು ಹೊಂದಿರುತ್ತದೆ ಹಾಗೂ ತನಿಖೆಯನ್ನು 6 ತಿಂಗಳ ಒಳಗಾಗಿ ಪೂರ್ಣಗೊಳಿಸಿ ವರದಿಯನ್ನು ಸಲ್ಲಿಸತಕ್ಕದ್ದೆಂದು ಸರ್ಕಾರವು ಅಪೇಕ್ಷಿಸುತ್ತದೆ. ವಿಚಾರಣಾ ಆಯೋಗದ ಟರ್ಮ್ಸ್ ಆಫ್ ರೆಫರೆನ್ಸ್ಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. ಈ ವಿಚಾರಣಾ ಆಯೋಗಕ್ಕೆ ಸಮಗ್ರ ಮಾಹಿತಿ ದಾಖಲೆಗಳನ್ನು ಒದಗಿಸಿ ಆಯೋಗವು ವಿಚಾರಣೆಯನ್ನು ಪೂರ್ಣಗೊಳಿಸಲು ಹಾಗೂ ತಾಂತ್ರಿಕ ಸಲಹೆಗಾರರು, ಆರ್ಥಿಕ ಸಲಹೆಗಾರರು, ಆಡಳಿತಾತ್ಮಕ ಸಲಹೆಗಾರರನ್ನು ಒದಗಿಸಲು ನಗರಾಭಿವೃದ್ಧಿ ಇಲಾಖೆ ಹಾಗೂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಸಹಕರಿಸತಕ್ಕದ್ದು. ವಿಚಾರಣಾ ಆಯೋಗಕ್ಕಾಗಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಇಲಾಖೆ ಮತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಆಯೋಗವು ಕಾಲಾನುಕಾಲಕ್ಕೆ ವಿಚಾರಣೆಗಾಗಿ ಅಪೇಕ್ಷಿಸುವ ಎಲ್ಲ ಕಡತಗಳು, ದಾಖಲಾತಿಗಳು ಇತ್ಯಾದಿಗಳನ್ನು ಒದಗಿಸತಕ್ಕದ್ದು ಹಾಗೂ ವಿಚಾರಣೆ ಸಂದರ್ಭದಲ್ಲಿ ಹಾಜರಿದ್ದು ವಿಚಾರಣೆ ಆಯೋಗದೊಂದಿಗೆ ಸಂಪೂರ್ಣ ಸಹಕರಿಸತಕ್ಕದ್ದು. ಇದು ಈಗಾಗಲೇ ನಾವು ರಚನೆ ಮಾಡಿರತಕ್ಕಂಥ ಕಮಿಷನ್ ಆಫ್ ಎನ್ಕ್ವೈರಿ. ಈ ಕಮಿಷನ್ ಎನ್ಕ್ವೈರಿ ಈಗ ಇರೋದ್ರಿಂದ, ಇದರ ಮುಂದೆ ಈ ವಿಚಾರ ಬರ್ತಾ ಇರೋದ್ರಿಂದ ನಾನು ತಮ್ಮಲ್ಲಿ ಅರಿಕೆ ಮಾಡ್ತೀನಿ. ಅಂದ್ರೆ ಅವ್ರನ್ನ ಯಾಕಿದ್ನ ವಿವರವಾಗಿ ಕೊಟ್ಟೆ ಅಂತಂದ್ರೆ, ಮಾನ್ಯ ಸದಸ್ಯರು ಈ ಎನ್ಕ್ವೈರಿ ಕಮಿಷನ್ ಇನ್ನೂ ಪ್ರಾರಂಭಿಸಿಲ್ಲ ಅಥವಾ ಅದರ ಎದುರಿಗೆ ಬಂದಿಲ್ಲ, ಇದು ರಚನೆ ಆಗಿಲ್ಲ, ಹೈಕೋರ್ಟ್ ಇದಕ್ಕೆ ಪರವಾನಗಿ ಕೊಟ್ಟಿಲ್ಲ ಅನ್ನೋ ಮಾತನ್ನ ಪ್ರಸ್ತಾಪ ಮಾಡಿದ್ರು. ಅದಕ್ಕಾಗಿ ಆ ಮಾತು ಹೇಳಿದೆ. ಅಧ್ಯಕ್ಷರೇ, ಇನ್ನೊಂದು ವಿವರ ಕೊಡಬೇಕು ಅನಿಸ್ತದೆ, ಯಾಕಂದ್ರೆ ಮತ್ತೆ ಚರ್ಚೆಯಲ್ಲಿ ನೀವು ಅದನ್ನು ಕೇಳಬಹುದು. ಟರ್ಮ್ಸ್ ಆಫ್ ರೆಫರೆನ್ಸ್ ಬಗ್ಗೆ ಹೇಳಿದ್ರಿ, ಆದರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಇನ್ನೂ ಮಾಡಿಲ್ಲ ಅಂತೇಳಿ ತಾವು ಊಹಿಸಿಕೊಳ್ಬಹುದು. ಅದೇ ನಾವು ಸಹಜವಾಗಿ ಈ ಸಂಸದೀಯ ವ್ಯವಹಾರಗಳಲ್ಲಿ ನಿಮ್ಮಲ್ಲಿ ಏನು ಪ್ರಶ್ನೆಗಳು ಬರಬಹುದು, ಈ ಪ್ರಶ್ನೆ ಯಾಕೆ ಕೇಳಬಹುದು, ಇವೆಲ್ಲ ಸಹಜವಾಗಿ ನಾವು ಊಹಿಸ್ಕೊತೇವಲ್ಲ, ಆ ಊಹಿಸಿಕೊಂಡು ನಾನು ಈ ವಿವರ ನಿಮಗೆ ಕೊಡಬೇಕು ಅಂತೀನಿ. ನಾವು ಈಗಾಗಲೇ ಮಾನ್ಯ ಆಯೋಗದ ವ್ಯಾಪ್ತಿಗೆ ವಹಿಸಬಹುದಾದ ಕಾರ್ಯವ್ಯಾಪ್ತಿ ಮತ್ತು ಷರತ್ತುಗಳನ್ನು ಟರ್ಮ್ಸ್ ಆಫ್ ರೆಫರೆನ್ಸ್ ನಿಗದಿಪಡಿಸಿ ಆದೇಶಿಸಿದ್ದೇವೆ.
ಅಧ್ಯಕ್ಷರೇ, ಈಗಾಗಲೇ ಇದು ಸೂಚನೆ ಹೊರಟಿದೆ 2006